ಮೈಸೂರಿನ ಹುಣಸೂರಿನಲ್ಲಿ ಪೃಥ್ವಿ ಜ್ಯುವೆಲ್ಸ್ ವತಿಯಿಂದ 10ನೇ ತರಗತಿ ಮತ್ತು ಸೆಕೆಂಡ್ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಭೆಯನ್ನು ಏರ್ಪಡಿಸಲಾಗಿತ್ತು. ಇಲ್ಲಿ ಹುಣಸೂರಿನ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ದೇವೇಂದ್ರ ಅವರು ಮಾತನಾಡಿ ಕಾನೂನಿನ ಜಾಗೃತೆಯನ್ನು ಮೂಡಿಸಿದರು. ಇವತ್ತಿನ ದಿನಗಳಲ್ಲಿ ಕಳ್ಳತನ ಹೆಚ್ಚಾಗಿರುವುದರಿಂದ ಹೊರ ಸಂಚಾರಕ್ಕೆ ಹೋಗುವಾಗ ಯಾರಿಗೂ ಕೂಡ ಹೇಳಬಾರದು, ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಿ ಹೋಗಿ. ಪೊಲೀಸ್ ಠಾಣೆಗೆ ತಿಳಿಸುವುದರಿಂದ ಯಾವುದೇ ಕಳ್ಳತನವಾಗದೆ ಪೊಲೀಸರ ರಕ್ಷಣೆಯಲ್ಲಿರಬಹುದು ಎಂದು ಹೇಳಿದರು. ಅದು ಮುಂದೆ ಹೋಗಿ 80% ತೊಗೊಳ್ಳಿಕ್ಕೆ ಯಾವುದೂ ಸಾಧ್ಯ ಇಲ್ಲ, 70%ಅಲ್ಲಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಐ ಕ್ಯೂ ಇರೋದು ಅಷ್ಟೇ ಅದರದ್ದು. ಅದಕ್ಕೆ ನಾವು ಹೆಚ್ಚಿನ ಪ್ರೆಸರ್ ನಾವು ಮಾಡ್ಲಿಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಮಕ್ಕಳು ಬೇರೆ ಬೇರೆ ಯೋಚನೆಗಳನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಅದರಿಂದ ಅವ್ರು ಪ್ಯಾನಿಕ್ ಆಗ್ತಾರೆ, ಮತ್ತು ಮನೆಯಲ್ಲಿ ಸಂಕಟಗಳು ಜಾಸ್ತಿ ಆಗ್ತವೆ. ಇಲ್ಲ ಅವರು ಮನೇಲಿ ಜಗಳಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಯಾವ್ದಾದ್ರು ಸಬ್ಜೆಕ್ಟು ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಿಂದ ಖುಷಿ ಸಿಗುತ್ತೆ. ಯಾವಾಗ ನಮಗೆ ಸಬ್ಜೆಕ್ಟ್ ಅರ್ಥ ಆಗೋದಿಲ್ಲ ಆವಾಗ ಏನಾಗ್ತದೆ, ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದಾಗಿ ಪೇರೆಂಟ್ಸ್ಗಳು ಹೆಚ್ಚಿನ ಗಮನ ವಹಿಸಿದರೆ ಅವರಿಗೆ ಏನು ಇಷ್ಟ ಇದೆ ಈಗ. ಯಾಕೆ ಅಂತೇಳಿದರೆ ಫಾರಿನ್ ಕಂಟ್ರೀಸಲ್ಲಿ ಹೇಗಿದೆ ಅಂತೇಳಿದರೆ SLCವರೆಗೆ ಫ್ರೀ ಎಜುಕೇಷನ್ ಕೊಡ್ತಾರೆ. SLC ಆದಮೇಲೆ ಮಕ್ಕಳು ಸ್ವಂತ ದುಡ್ದು, ಈಗ ಇಂಗ್ಲೆಂಡಲ್ಲೆಲ್ಲ ಹಾಗೆ ಇರೋದು, ನಾವು ಎಜುಕೇಷನ್ ಪದ್ಧತಿಯನ್ನು ನಾವು ಅಲ್ಲಿಂದ ಅಳವಡಿಸ್ಕೊಂಡಿದ್ದೀವಿ. ಆದರೆ ಇಲ್ಲಿ ಎಲ್ಲ ನಾವು ಖಾಸಗಿಯವರಿಗೆ ದುಡ್ಡು ಕೊಟ್ಟು ಹೋಗ್ತೀವಿ. ಬಟ್ ಅಲ್ಲಿ ಆಗಲ್ಲ, SLCವರೆಗೆ ಫ್ರೀ ಎಜುಕೇಷನ್ ಕೊಡ್ತಾರೆ. SLC ನಂತರ ಮಕ್ಕಳು ಸ್ವಂತ ದುಡ್ದು ಸ್ವಂತ ವಿದ್ಯಾಭ್ಯಾಸನ ಆಯ್ಕೆ ಮಾಡ್ಕೋಬೇಕು. ಅವರು ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡು ಸ್ಟಡಿ ಮಾಡ್ತಾರೆ ಅದು ಅವರಿಗೆ ಬಿಟ್ಟು ವಿಚಾರ. ಹಾಗಾಗಿ ಮಕ್ಕಳು ಎಲ್ಲ ಕಡೆಯಲ್ಲೂ ಸ್ವಂತ ಉದ್ಯೋಗ ಮಾಡ್ತಾರೆ. ಹಾಗಾಗಿ ಅವರಿಗೆ ಕಲೀಲಿಕ್ಕೆ ಲರ್ನಿಂಗ್ ಬೈ ಅರ್ನಿಂಗ್ ಎರಡೂ ಕೂಡ ಆಗ್ತದೆ. ಆ ರೀತಿ ನಮ್ಮ ದೇಶದಲ್ಲಿ ಬಂದರೆ ಅದು ಭಾಳ ಒಳ್ಳೆಯದು. ಅದರಿಂದಾಗಿ ಮಕ್ಕಳಿಗೆ ಜವಾಬ್ದಾರಿ ಬರ್ತದೆ, ತಾವು ಏನು ಕಲಿಬೇಕು ಏನು ಮಾಡಬೇಕು ಅಂತೇಳಿ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಈಗ ಯಾರು ಹೆಚ್ಚಿನ ಅಂಕಗಳನ್ನ ಪಡೆದಿದ್ರ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಅದೇ ರೀತಿ ಮುಂದಿನ ವಿದ್ಯಾಭ್ಯಾಸದಲ್ಲೂ ಒಳ್ಳೆಯ ರೀತಿ ಅಂಕಗಳನ್ನು ಪಡೆದು ಉತ್ತಮ ನಾಗರಿಕತೆಯನ್ನು ಸ್ಥಾಪಿಸಲಿಕ್ಕೆ, ನಮ್ಮ ಉತ್ತಮ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲರೂ ಸಹಕಾರಿಯಾಗ್ತೀರಾ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಹಾಗೂ ಪೋಷಕರು ಮಾತನಾಡಿ ಮಕ್ಕಳಿಗೆ ಶಿಕ್ಷಣದಲ್ಲಿ ಹೆಚ್ಚು ಒತ್ತು ನೀಡಬೇಕು, ಮಕ್ಕಳು ಇಚ್ಛೆ ಪಟ್ಟಂತೆ ಶಿಕ್ಷಣವನ್ನ ಕೊಡಿಸಬೇಕು. ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡಿಸದಿದ್ದರೆ ಬೇರೆ ಬೇರೆ ಯೋಚನೆಗಳನ್ನ ಮಾಡುವುದಕ್ಕೆ ಶುರು ಮಾಡುತ್ತಾರೆ ಎಂದು ಹೇಳಿದರು. ಅದಲ್ಲದೆ ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಹೆಚ್ಚು ಶಿಕ್ಷಣದಲ್ಲಿ ಗಮನವನ್ನ ಹರಿಸುತ್ತಾರೆ ಎಂದು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು. ಕ್ಷೇತ್ರದಲ್ಲಿ ಪಾರಸ್ಮಾಲ್ ಸಂಸ್ಥೆಯ ಬೆಂಬಲವನ್ನು ತೆಗೆದುಕೊಂಡು ಎಂಎಲ್ಎಗಳಾಗಿದ್ದಾರೆ, ಅದು ನನಗೆ ಗೊತ್ತಿದೆ. ಅದೇ ರೀತಿ ಇವರು, ನಾನು ಮನವಿ ಮಾಡ್ತಾ ಇದ್ದೀನಿ ಪಾರಸ್ಮಾಲ್ ರವರೇ, ನೀವು ಎಲ್ಲಾ ಕ್ಷೇತ್ರದಲ್ಲೂ ಉತ್ತಮವಾದಂತ ಸೇವೆಯನ್ನು ಮಾಡ್ತಾ ಇದ್ದೀರಿ. ಏನು ಲಕ್ಷ್ಮಣ ತೀರ್ಥ ನದಿ ಏನಿದೆ ನಿಮ್ಮ ಮುಖ್ಯಸ್ಥರ ಗಮನಕ್ಕೆ ಬನ್ನಿ. ದಯಮಾಡಿ ಆ ನದಿಯ ಕ್ಲೀನ್ನೆಸ್ಗೆ ಸಪೋರ್ಟೆಡ್ ಅನ್ನ ಕೊಟ್ಟಂತ ಪಕ್ಷದಲ್ಲಿ ಎಲ್ಲ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್, ಸಜೀವ ವಸ್ತುಗಳಿರ್ಬೋದು ನಿರ್ಜೀವ ವಸ್ತುಗಳಿರ್ಬೋದು, ಎಲ್ಲರಿಗೂ ನೀವು ನೀರು ಕೊಟ್ಟಂಗಾಗತ್ತೆ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಬಂಧುಗಳೇ, ನನ್ನ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಇವತ್ತು ನೀವು PUC ಮತ್ತು SSLC ಈ ತಾಲೂಕಿನಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನು ಪಡೆದಿದೆ. ಬಹಳ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳಿರ್ಬೋದು, ಕಾಂಪಿಟೇಟಿವ್ ವರ್ಲ್ಡ್ ಇರ್ಬೋದು, ಬಹಳ ಕಷ್ಟ ಇದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲೂ ಸಹ ಮುನ್ನಡೆ ಸಾಧಿಸಬಹುದು ನಾವು, ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಬೇಕಾದ್ರೆ ಬಹಳ ಶ್ರಮ ಇದೆ. ಬಂಧುಗಳೇ, ಅದಕ್ಕೆ ಎಫರ್ಟ್ ಆಗಿರ್ತಕ್ಕಂಥ ತಂದೆ ತಾಯಿಗಳಿರ್ಬೋದು, ಆ ಮಕ್ಕಳಿಗೆ ನಾನು ದಯಮಾಡಿ ನೀವು ನಮ್ಮ ಸಾಹೇಬ್ರು ಹೇಳಿದ್ರು ನಿಜವಾದ ನಿಖರವಾದಂತ ಮಾಹಿತಿಯನ್ನ, ಏನೇನು ಪೊಲೀಸ್ ಇಲಾಖೆಯಲ್ಲಿ ನಡೀತದೆ ಆ ಘಟನೆಯನ್ನ ಅವರು ಸವಿವಿಸ್ತಾರವಾಗಿ ಹೇಳಿದ್ರು. ನನ್ನ ಮಹಿಳೆಯರಿಗೆ ಹೇಳ್ತೀನಿ, ಅವ್ರು ಹೇಳಿದ್ರು 100% ಸತ್ಯ. ನಾನು ಸಹ ನನ್ನ ಮನೆಯಲ್ಲೂ ಸಹ ಕಳ್ತನ ಆಗ್ತದೆ. ಒಂದು 5-6 ವರ್ಷದಿಂದ 3 ದಿನ ಊರಿಗೆ ಹೋಗಿ ಬೀಗ ಹಾಕ ಹೊಂಟೋದೆ, ಕಳ್ತನ ಆಗ್ತು. ಆದರೆ ದಯಮಾಡಿ ಆ ರೀತಿ ಮಾಡ್ಕೋಬೇಡಿ. ನಮ್ಮ ಸಾಹೇಬ್ರು ಹೇಳಿದ್ದಾರೆ, ಇಲ್ಲಿ ಹೋದ್ರೆ ಗೊತ್ತಿಲ್ಲದ ಹೋದಂತ ಜಾಗದಲ್ಲಿ ಮಾಡಿದಾಗ ವಸ್ತುಗಳು ಉಳುಕತ್ತವೆ. ಒಳ್ಳೆ ಮಾರ್ಗದರ್ಶನ ನೀಡಿದ್ದೀರ ನೀವು. ಏನು ಡಿಗ್ರಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇರ್ಬೋದು, BA ಇರ್ಬೋದು, BSc ಇರ್ಬೋದು, BCom ಇರ್ಬೋದು, MSc ಇರ್ಬೋದು, M.Com ಇರ್ಬೋದು, PhD ಇರ್ಬೋದು, ನಾನು ಮನವಿ ಮಾಡ್ತಾ ಇದ್ದೀನಿ, ನೀಟ್ ಯಾರಾದ್ರೂ ನೀವು ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗ್ಬೇಕು ಅನ್ನೋದಾದ್ರೆ 1 ವರ್ಷ ರಿಪೀಟೆಡ್ ನೀಟ್ ಅನ್ನ ತೆಗೆದುಕೊಂಡು ರಿಪೀಟೆಡ್ नीट एग्जामिनेशन ತೆಗೆದುಕೊಂಡು ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗಿ ಅಂತ ಹೇಳ್ತಾ ಇದೀನಿ ಬಂಧುಗಳೇ. ಯಾಕೆಂದ್ರೆ 1,65,000 ಫೀಸ್ ಅಷ್ಟೇ. ಏಮ್ಸ್ ಇರಬಹುದು, ಇನ್ನೊಂದು ಇರಬಹುದು. ಇವತ್ತು ಡಿಆರ್ಡಿಒ ಅಲ್ಲಿ ಡಿಆರ್ಡಿಒ ಹೋಗಬೇಕಾದ್ರೆ ಏಜ್ ಲಿಮಿಟ್ ಮಾಡಿದಾನೆ. 1ರಿಂದ 10ನೇ ತರಗತಿ ಯಾವ ಕಾರಣಕ್ಕೂ ರೀಅಡ್ಮಿಷನ್ ಆಗಿರಬಾರದು. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರು ಗೋವಿಂದೇಗೌಡ ರವರು ಮಾತನಾಡಿ, ಪೃಥ್ವಿ ಜುವೆಲ್ಸ್ ತುಂಬಾ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದೆ. ವ್ಯಾಪಾರಕ್ಕಾಗಿ ಅಲ್ಲದೆ ಸಮಾಜ ಸೇವೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಪೃಥ್ವಿ ಜುವೆಲ್ಸ್ ಎಲ್ಲಾ ಕ್ಷೇತ್ರಗಳಲ್ಲೂ ಸುಲಭವಾಗಿ ಮುನ್ನಡೆಯನ್ನ ಸಾಧಿಸಬಹುದು ಹಾಗೂ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಲು ತುಂಬಾ ಕಷ್ಟ. ಹಾಗಾಗಿ ಪೋಷಕರು ವಿದ್ಯಾರ್ಥಿಗಳ ಕಡೆ ಹೆಚ್ಚು ಹೆಚ್ಚು ಗಮನ ಹರಿಸಬೇಕು. ದಯಮಾಡಿ ಪೃಥ್ವಿ ಜುವೆಲ್ಸ್ ಸಂಸ್ಥಾಪಕರು ಲಕ್ಷ್ಮಣ ತೀರ್ಥ ನದಿಯನ್ನ ಸ್ವಚ್ಛಗೊಳಿಸುವಲ್ಲಿ ಸಹಕಾರ ನೀಡಬೇಕು ಎಂದು ಮನವಿಯನ್ನ ಮಾಡಿದರು. ರವಿಕುಮಾರ್, ಕರ್ನಾಟಕ ಟಿವಿ, ಹುಣಸೂರು.